ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಕೇಂದ್ರದಿಂದ ಸೂಕ್ತ ಅನುದಾನ ಬಂದಿಲ್ಲ ಎಂದು ಆರೋಪಿಸಿದ್ದಾರೆ. ಈ ಆರೋಪಕ್ಕೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಮತ್ತು ರಾಜ್ಯದ ಧಾರವಾಡ ಕ್ಷೇತ್ರದ ಸಂಸದರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿ ಮೋದಿ ಅವರ ಆಡಳಿತದ ಅವಧಿಯಲ್ಲಿ ರಾಜ್ಯಕ್ಕೆ ಬಂದ ಅನುದಾನದ ಮೊತ್ತ ಮತ್ತು ಪ್ರಸಕ್ತ ವರ್ಷಗಳಲ್ಲಿ ನೀಡಿದ ಅನುದಾನಗಳ ಮೊತ್ತದ ಬಗ್ಗೆ ದಾಖಲೆ ನೀಡಿದ್ದಾರೆ. ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಒಂದು ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್, ಸುಳ್ಳು ಹೇಳುವಂತಹ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಿದೆ. ತಮ್ಮ ಕೈಯಲ್ಲಿ ಆಗದೇ ಇರೋದಕ್ಕೆ ಹಲವಾರು ಜನ ಸ್ವತಃ ಉಪಮುಖ್ಯಮಂತ್ರಿಗಳು, ಹಲವಾರು ಜನ ಶಾಸಕರು ನಮಗೆ ಅಭಿವೃದ್ಧಿಗೆ ಅನುದಾನ ಇಲ್ಲ ಅಂತ ಹೇಳ್ತಾ ಇರೋದು. ಮೊದಲು ಉಪಮುಖ್ಯಮಂತ್ರಿ ಇದಕ್ಕೆ ನಮಗೆ 40,000 ಕೋಟಿ ರೂಪಾಯಿ ಬೇಕಂತ ಹೇಳಿರೋದು. ಆನಂತರ ಬಸವರಾಜ್ ರಾಯರೆಡ್ಡಿ ಅವರು ಫೈನಾನ್ಷಿಯಲ್ ಅಡ್ವೈಸರ್, 58,000 ಕೋಟಿ ಬೇಕಾಗಿರೋದ್ರಿಂದ ನಮಗೆ ಸಾಕಾಗಿ ಹೋಗಿದೆ ಅಂತ ಹೇಳುವಂಥದ್ದು. ಯಾವುದೇ ರೀತಿಯಾದಂಥ ಪ್ರಾಪರ್ ಪ್ಲಾನಿಂಗ್ ಇರಲಾರದಂತೆ ಇವರು ಘೋಷಣೆಗಳನ್ನು ಮಾಡಿರುವಂಥದ್ದು. ಆ ಘೋಷಣೆಗಳು ಅರ್ಧಮರ್ಧದ ಘೋಷಣೆಗಳು, ಆ ಪ್ರಾಮಿಸ್ಗಳು ಅರ್ಧಮರ್ಧ ಪೂರೈಸುವಂತೆ ತೋರಿಸಿ ತಮ್ಮ ವೈಫಲ್ಯವನ್ನು ಮುಚ್ಚಿಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆಯನ್ನು ಕೂಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 2004ರಿಂದ 2014ರವರೆಗೆ ಯು ಪಿ ಎ ಕಾಲಖಂಡದಲ್ಲಿ ರಾಜ್ಯಕ್ಕೆ ಗ್ರ್ಯಾಂಟಿ ನೀಡಿ ಕೊಟ್ಟಿರುವಂಥದ್ದು 60,000 ಕೋಟಿ ರೂಪಾಯಿ, 60,000 crores. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರದಲ್ಲಿ ಗ್ರ್ಯಾಂಟಿ ನೀಡಿ ಕೊಟ್ಟಿರುವಂಥದ್ದು ಇಲ್ಲಿವರೆಗೆ, ಅಂದರೆ ಇನ್ನೂ ಒಂದು ಕ್ವಾರ್ಟರ್ ರಿಲೀಸ್ ಮಾಡೋದಿದೆ, 236,000 ಕೋಟಿ ರೂಪಾಯಿ. ಮೀನ್ಸ್ ಟೋಟಲ್ ಇನ್ಕ್ರೀಸ್ ಇಸ್ ಅರೌಂಡ್ 243%. 2004ರಿಂದ 2014ರವರೆಗೆ ಒಟ್ಟು 10 ವರ್ಷದಲ್ಲಿ ಟ್ಯಾಕ್ಸ್ ಡೆವಲ್ಯೂಷನ್ ಯು ಪಿ ಎ ಸರ್ಕಾರ ಕೊಟ್ಟದ್ದು 81,000 ಕೋಟಿ ರೂಪಾಯಿ. ಕಳೆದ 10 ವರ್ಷದಲ್ಲಿ ಮೋದಿ ಸರ್ಕಾರ ಕೊಟ್ಟಿರುವಂಥದ್ದು ಟ್ಯಾಕ್ಸ್ ಡೆವಲ್ಯೂಷನ್ 2.85 lakh crores, ಅಂದರೆ 250% ಅಧಿಕ ಕೊಟ್ಟಿದ್ದೀವಿ ಇಲ್ಲಿವರೆಗೆ. ಅಂದರೆ ಇನ್ನೊಂದು ಕ್ವಾರ್ಟರ್ದು ಪೆಂಡಿಂಗ್ ಇದೆ. ಐ ಥಿಂಕ್ ಅಂದರ್ 18,000 crores ಇಟ್ ಈಸ್ ಎಟ್ ಪೆಂಡಿಂಗ್. 18,000 ಕೋಟಿ ರೂಪಾಯಿ ಇನ್ನೂ ಕೊಡೋದಿದೆ. ಮತ್ತು ಜಿ ಎಸ್ ಟಿ ಪರಿಹಾರವನ್ನು ಕೊಡೋದು ಬಾಕಿ ಇದೆ ಅಂತ ಹೇಳಿದರೆ ಲೋಕಸಭೆಯಲ್ಲಿ ಅರ್ಥಾತ್ ಪಾರ್ಲಿಮೆಂಟ್ನಲ್ಲಿ, ಮತ್ತು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು ನನ್ನ ಜೊತೆಗೆ ಚರ್ಚೆ ಮಾಡಿದಾಗೂ ದೆಹಲಿಯಲ್ಲಿ ಪ್ರೆಸ್ ಮೀಟ್ನಲ್ಲೂ ಸ್ಪಷ್ಟಪಡಿಸಿದ್ದಾರೆ, ಒಂದು ನ್ಯಾಯಪೇಸ ಪೆಂಡಿಂಗ್ ಯಾವುದೂ ಇಲ್ಲ, ದೇರ್ ಇಸ್ ನೋ ಪೆಂಡಿಂಗ್.